ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಶರಣಬಸಪ್ಪ ಮಂಶೆಟ್ಟಿಯವರ ನೇತೃತ್ವದಲ್ಲಿ ರಸ್ತಾ ರೋಕ್ ಚಳವಳಿ ನಡೆಸಲಾಯಿತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂಚನಾಳ ಕ್ರಾಸ್ ಹತ್ತಿರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಚಳವಳಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಂಶೆಟ್ಟಿ, ಮಂಗಳವಾರ ಸುರಿದ ಧಾರಾಕಾರ ಮಳೆಯಿಂದ ಗ್ರಾಮದ ಹಳ್ಳಕ್ಕೆ ಅಪಾರ ಪ್ರಮಾಣದ ನೀರು ಬಂದಿರುವುದರಿಂದ 300ಕ್ಕೂ ಹೆಚ್ಚು ಎಕರೆ ಹೊಲಗದ್ದೆಗಳು ಗ್ರಾಮದ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಮಳೆ ಬಂದರೆ ಗ್ರಾಮದ ಸಂಪೂರ್ಣ ಸಂಪರ್ಕ ಕಡಿತವಾಗುತ್ತದೆ. ಸಂಬಂಧಪಟ್ಟವರಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಯಾವೊಬ್ಬ ಅಧಿಕಾರಿಯಾಗಲಿ ಚುನಾಯಿತ ಪ್ರತಿನಿಧಿಯಾಗಲಿ ಈ ಕಡೆ ಮುಖ ಮಾಡಿಲ್ಲ. ಇಂತಹ ಕಷ್ಟದ ಸಮಯದಲ್ಲೂ ಗ್ರಾಮದ ಕಡೆ ಮುಖ ಮಾಡದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಮೊನ್ನೆ ಸುರಿದ ಧಾರಾಕಾರ ಮಳೆಯಿಂದ ರಸ್ತೆ ಡಾಂಬರೀಕರಣ ಸಂಪೂರ್ಣವಾಗಿ ಕಿತ್ತು ಹೋಗಿದೆ. ಅದನ್ನ ಅಧಿಕಾರಿಗಳು ಅಲ್ಲಲ್ಲೇ ಬಿದ್ದ ಮಣ್ಣಿನಿಂದ ಅದನ್ನ ದುರಸ್ತಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಈ ಕಳಪೆ ಮಟ್ಟದ ಕಾಮಗಾರಿಕೆ ನಮಗೆ ಬೇಡ, ಕೂಡಲೇ ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿದರು. ನಂತರ ಸ್ಥಳಕ್ಕೆ ಬಂದ ತಹಸೀಲ್ದಾರ್ಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಮುಖಂಡರಾದ ಗುರು ನಂಜೇಶ್ವರ ಕೋಣಿನ್, ತರುಣ್ ಶೇಖರ್ ಬಿರಾದಾರ್, ಕೈಲಾಸ್ ಪಾಟೀಲ್, ಮಹಾದೇವ್ ಜಮಾದಾರ್, ಗಣೇಶ್ ಪದ್ದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಶಿವರಾಜ್ ಕಟ್ಟಿಮನಿ, ಕೆಕೆ ನ್ಯೂಸ್, ಕಾಳ್ಗಿ. ಅದೇ ಹರ್ಕೊಂಡು ಬಂದಿರತಕ್ಕಂತ ಮಣ್ಣನ್ನ ಹಾಕಿರೋದ್ರಿಂದ ಇಡೀ ಗಾಡಿಗಳನ್ನ ಸಿಕ್ಕಿ ಬೀಳ್ತಕ್ಕಂತ ಪರಿಸ್ಥಿತಿ ಯಾವ ಒದ್ದಾಡ್ತಕ್ಕಂತ ಪರಿಸ್ಥಿತಿ. ಏನಂತ ಹೇಳ್ತಾ ಇದೀವಿ, ಇವತ್ತು ಇವರು ಚುನಾಯಿತ ಪ್ರತಿನಿಧಿಗಳಿಗೆ ಏನಂತ ಹೇಳಿ ಕೊಟ್ಟಿವಿ, ನಾವ್ಯಾಕೆ ಇವತ್ತು ರೋಡ್ ಮೇಲೆ ಬಂದೀವಿ ಅಂದ್ರೆ, ನೀವು ಹತ್ತಲ್ಲ ನೋಡಿದ್ರು ಅದು ರೋಡ್ ಆಗಲ್ಲ, ನೀವು ಹತ್ತಲ್ಲ ನೋಡಿದ್ರು ಫೂಲ್ ಆಗಲ್ಲ, ನೀವು ಹತ್ತಲ್ಲ ನೋಡಿದ್ರು ಫೂಲ್ ಎತ್ತರ ಮಾಡಕ್ಕಾಗಲ್ಲ. ಯಾಕೆ ಮಾಡಕ್ಕಾಗಲ್ಲ ಅಂತಂದ್ರೆ,